ಒಂದು ವಾರ ತಡವಾಗಿ ಕೇರಳದ ಕಡಲ ತೀರಕ್ಕೆ ಇವತ್ತು ಮುಂಜಾನೆ ಮುಂಗಾರು ಅಪ್ಪಳಿಸಿದೆ. ನಾಳೆ ಕರ್ನಾಟಕ ಸೇರಿದಂತೆ ಛತ್ತೀಸ್ಗಢ, ಒಡಿಶಾ, ಮಹಾರಾಷ್ಟಕ್ಕೆ ಕಾಲಿಡಲಿದ್ದು ಭಾರೀ ಮಳೆಯಾಗೋ ಸಾಧ್ಯತೆ ಇದೆ. ಕೇರಳದಲ್ಲಿ ಈಗಾಗಲೇ ಧಾರಾಕಾರ ಮಳೆ ಸುರಿತಾ ಇದೆ. ಒಂದು ವಾರ ತಡವಾಗಿ ಕೇರಳ ಕಡಲ ತೀರಕ್ಕೆ ಮುಂಗಾರು ಇಂದು ಮುಂಜಾನೆ ಅಪ್ಪಳಿಸಿದೆ. ಹವಾಮಾನ ಇಲಾಖೆ ಮುಂಗಾರು ಆಗಮನ ದೃಢಪಡಿಸಿದೆ. ಇದರೊಂದಿಗೆ ಕೇರಳ ಮೂಲಕ ಮುಂಗಾರು ಮಾರುತಗಳು ದೇಶ ಪ್ರವೇಶಿಸಿದೆ. ಮುಂದಿನ 4 ತಿಂಗಳ ಮಳೆಗಾಲಕ್ಕೆ ಶ್ರೀಕಾರ ಬರೆದಿವೆ. ನೀರಿನ ಅಭಾವದಿಂದ ತತ್ತರಿಸಿರುವ ಜನರ ಮುಖದಲ್ಲಿ ಸಂತಸ ಮೂಡಿದೆ. ಮುಂಗಾರು ವಿಳಂಬವಾಗಿ ದೇಶ ಪ್ರವೇಶಿಸುತ್ತಿದ್ದು ಇದೇ ಮೊದಲಲ್ಲ. 2016ರಲ್ಲಿಯೂ ಇದೇ ದಿನ ಕೇರಳಕ್ಕೆ ಮಾನ್ಸೂನ್ ಕಾಲಿಟ್ಟಿತ್ತು. ಮಳೆ ಮಾರುತಗಳ ಆಗಮನದೊಂದಿಗೆ ಕೇರಳದ ಹಲವು ಭಾಗಗಳಲ್ಲಿ ಇಂದು ಉತ್ತಮ ಮಳೆಯಾಗಿದೆ. ಜೂನ್ 10ರ ನಂತರ ಕೇರಳದ ಹಲವು ಭಾಗಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ತಿರುವನಂತಪುರ, ಕೊಲ್ಲಂ, ಅಳಪ್ಪುಳ, ಎರ್ನಾಕುಳಂ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆ ಸುರಿಯುವ ಮುನ್ಸೂಚನೆ ನೀಡಲಾಗಿದೆ. ಪ್ರವಾಸಿಗರಿಗೂ ಎಚ್ಚರಿಕೆ ನೀಡಲಾಗಿದೆ. ವರ್ಷದಿಂದ ವರ್ಷಕ್ಕೆ ಮಳೆ ಕೊರತೆಯಿಂದ ದಕ್ಷಿಣ ಮತ್ತು ಉತ್ತರ ಭಾರತ ಎರಡೂ ಕೃಷಿ ಬಿಕ್ಕಟ್ಟು ಎದುರಿಸುತ್ತಿವೆ. ಅಂತರ್ಜಲ ಮಟ್ಟ ಕುಸಿದಿದ್ದು ಕುಡಿಯುವ ನೀರಿಗೆ ಹಾಹಾಕಾರ ತಲೆದೂರಿದೆ. ನೀರಾವರಿಗೆ ಪರ್ಯಾಯ ಮಾರ್ಗ ಇಲ್ಲದ ಭಾರತದ ಬಹುತೇಕ ಗ್ರಾಮೀಣ ಪ್ರದೇಶವು ಈ 4 ತಿಂಗಳ ಮುಂಗಾರಿನ ಮೇಲೆ ನಿಂತಿದೆ. ಉತ್ತಮ ಮಳೆಯಾದರೆ ರೈತರ ಮನೆಗಳ ಕಣಜ ತುಂಬಲಿವೆ. ಇಲ್ದಿದ್ರೆ ದವಸ ಧಾನ್ಯ ಜಾನುವಾರುಗಳ ಮೇವಿಗೂ ತಾತ್ಸಾರ ಉಂಟಾಗಲಿದೆ. ದೇಶದ ಆರ್ಥಿಕತೆ ಕೂಡ ಮುಂಗಾರಿನ ಈ 4 ತಿಂಗಳ ಅವಧಿ ಮೇಲೆ ನಿಂತಿದೆ. ಏಕೆಂದರೆ ದೇಶದ ಕೃಷಿ ವಲಯವು GDPಗೆ ನೇರವಾಗಿ ಕೊಡುಗೆ ನೀಡುತ್ತೆ. ಇದರಿಂದ ಉತ್ತಮ ಮಳೆ ಬೆಳೆಯಾದರೆ ದೇಶದ ಆರ್ಥಿಕತೆಯು ವೃದ್ಧಿಯಾಗಲಿದೆ. ಈ ಬಾರಿಯ ಬೇಸಿಗೆಯಲ್ಲಿ ಉತ್ತರ, ಮಧ್ಯ ಹಾಗೂ ದಕ್ಷಿಣ ಭಾರತ ಕೆಲವು ಭಾಗಗಳಲ್ಲಿ 45°C ಉಷ್ಣಾಂಶ ದಾಖಲಾಗಿತ್ತು. ರಾಜಸ್ಥಾನದಲ್ಲಂತೂ 50ರ ಗಡಿ ಮುಟ್ಟಿತ್ತು. ಈ ಬಾರಿ ಮುಂಗಾರು ವಿಳಂಬದೊಂದಿಗೆ ಎಲ್ಲಾ ರಾಜ್ಯಗಳಲ್ಲೂ ಮಳೆ ಆಗಮನ ತಡವಾಗಲಿದೆ. ಹೀಗಾಗಿ ಇನ್ನೂ ಒಂದು ವಾರ ಉತ್ತರ ಭಾರತದ ಹಲವೆಡೆ ಸೂರ್ಯನ ಪ್ರಖರತೆ ಇರಲಿದೆ. ನಾಳೆ ಅಥವಾ ನಾಡಿದ್ದು ಕರ್ನಾಟಕ ಪ್ರವೇಶ. ಕರ್ನಾಟಕ ರಾಜ್ಯಕ್ಕೆ ಮುಂಗಾರು ಪ್ರವೇಶ 2 ದಿನ ತಡವಾಗಲಿದೆ. ಈ ಹಿಂದೆ ಹವಾಮಾನ ಇಲಾಖೆ ಜೂನ್ 9 ಅಥವಾ 10ರಂದು ಮುಂಗಾರು ಪ್ರವೇಶಿಸಲಿದೆ ಅಂತ ಹೇಳಿತ್ತು. ಅದರಂತೆಯೇ ನಾಳೆ ಅಥವಾ ನಾಡಿದ್ದು ಕರ್ನಾಟಕ ಪ್ರವೇಶಿಸಲಿದೆ. ಕೃಷಿ ಚಟುವಟಿಕೆಗಳು ಆರಂಭವಾಗಲಿವೆ. ಜಾನುವಾರುಗಳ ಮೇವಿಗೂ ಆಧಾರವಾಗಲಿದೆ. ಕರ್ನಾಟಕದ ಬಹುತೇಕ ಕಡೆ ಜನ ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲ. ಈ ತಿಂಗಳಲ್ಲಿ ಉತ್ತಮ ಮಳೆ ಸುರಿದ್ರೆ ಕೆರೆ ಕಟ್ಟೆ ತುಂಬಿ ನೀರಿಗೆ ಮೂಲವಾಗಲಿದೆ. ಈ ಬಾರಿ ದೇಶಾದ್ಯಂತ ಸಾಧಾರಣ ಮಳೆಯಾಗುವ ಮುನ್ಸೂಚನೆ ಇದೆ. ಈ ಬಾರಿಯ ಪೂರ್ವ ಮುಂಗಾರು ಸಾಕಷ್ಟು ಪ್ರಭಾವ ಬೀರದಿರುವುದು ದುರಾದೃಷ್ಟಕರ. 65 ವರ್ಷಗಳಲ್ಲೇ 2ನೇ ಅತಿ ಶುಷ್ಕ ಪೂರ್ವ ಮುಂಗಾರು ಋತು ಇದಾಗಿದೆ. ಸಾಮಾನ್ಯವಾಗಿ 131.5 mm ಪೂರ್ವ ಮುಂಗಾರು ಮಳೆ ದಾಖಲಾಗಬೇಕಿತ್ತು. ಆದರೆ ಕೇವಲ 99 mm ದಾಖಲಾಗಿದೆ. ಮಾರ್ಚ್, ಏಪ್ರಿಲ್ ಹಾಗೂ ಮೇನಲ್ಲಿ ಪೂರ್ವ ಮುಂಗಾರಿನಲ್ಲಿ ಕೇವಲ ಶೇಕಡ 25% ಮಳೆಯಾಗಿದೆ. ಈಗಾಗಲೇ ದೇಶಾದ್ಯಂತ ನೀರಿನ ಅಭಾವ ಕಾಡುತ್ತಿದ್ದು ಕೃಷಿ ಚಟುವಟಿಕೆಗೆ ಹಿನ್ನಡೆಯಾಗಿದೆ. ಅಲ್ಲದೆ ಕುಡಿಯುವ ನೀರಿನ ಕೊರತೆಯೂ ಎದುರಾಗಿದೆ. ಹೀಗಾಗಿ ಈ ಬಾರಿಯ ಮುಂಗಾರಿನ ಮೇಲೆ ಜನರು ಭಾರೀ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, TV5.